ಅದು ಎಲ್ಲಿ ಬಂತು ಅಲ್ಲಿಗೆ ಈಗ ಇದೇ ಇದನ್ನ ಸವಾಲಾಗಿ ತಗೊಳ್ತೀರಾ ಇಲ್ಲಿ ಬ್ರದರ್? ಸವಾಲು ಪ್ರಶ್ನೆ ಅಲ್ಲ, ನಾನು ಒಬ್ಬ ವಿರೋಧ ಪಕ್ಷದ ಸದಸ್ಯನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥದ್ರಲ್ಲಿ ನಾನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಸವಾಲಿನ ಪ್ರಶ್ನೆ, ದ್ವೇಷದ ರಾಜಕಾರಣದ ಪ್ರಶ್ನೆ ಇಲ್ಲ. ನೋಡಿ, ಈಗ ನಾನು ಇವತ್ತಿನ ಈ ದೇಶದಲ್ಲಿ ಏನೇನು ನಡೀತಿದೆ ಅಂತಕ್ಕಂಥದ್ದು ನಾನು ಹೇಳಬೇಕಾಗಿಲ್ಲ. ಹಲವಾರು ಪ್ರಮುಖ ಸ್ಥಾನದಲ್ಲಿ ಇದ್ದಂಥವ್ರು, ಹುದ್ದೆಯಲ್ಲಿ ಇದ್ದಂಥವರೇ ಯಾವ್ಯಾವ ಸನ್ನಿವೇಶದಲ್ಲಿ ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಇತಿಹಾಸದಲ್ಲಿ ರೆಕಾರ್ಡ್ ಆಗಿದ್ದಾವೆಲ್ಲ. ಅದು ನೋಡಿ ವ್ಯವಸ್ಥೆ ಸರಿಪಡಿಸ್ತೀವಿ, ವ್ಯವಸ್ಥೆ ಸರಿಪಡಿಸ್ತೀವಿ, ಪಾರದರ್ಶಕತೆ ತರ್ತೀವಿ ಅಂತ ಹೇಳಿ ಹೇಳಿ ಸಂಪೂರ್ಣ ವ್ಯವಸ್ಥೆಯನ್ನು ನಿರ್ನಾಮ ಮಾಡಾಗಿದೆ. ಯಾವ ವ್ಯವಸ್ಥೆ ಬಗ್ಗೆ ಮಾತಾಡ್ತೀರಿ? ಇವತ್ತು ಚುನಾವಣೆ ನಡೆದಿದೆಯಲ್ಲ, ಈ ಚುನಾವಣೆ ಸಿಸ್ಟಮ್ ಬಗ್ಗೆ ಮಾತನಾಡೋಕ್ಕಾಗುತ್ತಾ? ಇದನ್ನೇನಾದ್ರೂ ಸರಿಪಡಿಸೋಕ್ಕಾಗುತ್ತಾ ಯಾರಾದರೂ ಈ ಚುನಾವಣೆ ವ್ಯವಸ್ಥೆನ? ಈ ದೇಶದ ಹಣೆ ಬರವೇ ಇಷ್ಟು, ಈ ದೇಶದಲ್ಲಿ ಹಣೆ ಬರ ಉಂಡನು ಉಂಡ, ಏನು ಸಿಗದೆ ಇದ್ದನು ಉಪವಾಸ ಇದ್ದ ಅಷ್ಟೇ.